ನಮಸ್ಕಾರ. ಬೆಳಗ್ಗೆ ಹೊತ್ತು ಈ ಹೋಟ್ಲಿನಲ್ಲಿ ಸಿಗ್ತಕ್ಕಂಥ ಬಿಸಿ ಬಿಸಿಯಾದಂಥ ಸಖತ್ ಸಾಫ್ಟ್ ಆದಂಥ ಇಡ್ಲಿ ಜೊತೆಗೆ ತಿಳಿ ಚಟ್ನಿ ಅಂತೂ ಅದ್ಭುತವಾಗಿರುತ್ತೆ. ಇದರ ಜೊತೆಗೆ ಶಾವಿಗೆ ಬಾತ್ ಕೂಡ ಸಿಗ್ತದೆ. ನೂಲಿನಷ್ಟೇ ಸಣ್ಣದಾಗಿರ್ತಕ್ಕಂಥ ಶಾವಿಗೆ ಬಾತು, ರುಚಿ ಮಾತ್ರ ಸೂಪರ್ ಆಗಿರುತ್ತೆ. ಮಾರ್ನಿಂಗು ಆರು ಆರರಿಂದ ಎರಡು, ಮಾರ್ನಿಂಗು ಫೋರ್ ಟು ನೈನ್. ಏನೇನು ಸಿಗುತ್ತೆ? ಎಲ್ಲ ಇಡ್ಲಿ ವಡೆ, ಚೌಚ ಬಾತು, ಶಾವಿಗೆ ಬಾತು, ಪಲಾವ್ ಇರುತ್ತೆ, ಪೊಂಗಲ್ ಇರುತ್ತೆ. ನಮಸ್ಕಾರ, ಸಿದ್ಧು ಫುಡ್ ಬಾಕ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಬೆಂಗಳೂರಿನಲ್ಲಿರ್ತಕ್ಕಂಥ ಈ ಹೋಟಲ್ಗೆ ಕರ್ಕೊಂಬರ್ತಾ ಇದ್ದೀನಿ. ಈ ಹೋಟಲ್ ಇರೋದು ಬೆಂಗಳೂರಿನ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲೇ ಇರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು, ಮಲ್ಲೇಶ್ವರಂ ರೈಲ್ವೆ ಸ್ಟೇಷನಿಂದ ಮುಂಭಾಗದಲ್ಲೇ ಈ ಹೋಟಲ್ ಇದೆ. ಈ ಹೋಟೆಲ್ ಹೆಸರೇ ಶ್ರೀ ರಾಘವೇಂದ್ರ ಸ್ಟೋರ್ಸ್ ಅಂತ. ಭಾಳಷ್ಟು ಚಿಕ್ಕದಾದಂಥ ಹೋಟಲ್ಲು, ಆದರೆ ಬೆಂಗಳೂರು ತುಂಬ ಫೇಮಸ್ ಆದಂಥ ಹೋಟಲ್ಲು, ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಅಂತಲೇ ಹೇಳ್ಬೋದು. ಇಡ್ಲಿ ವಡೆ ಹಾಗೆ ಶಾವಿಗೆ ಬಾತ್ಗಂತೂ ಇದ್ರ ಫ್ಯಾನ್ ಬೇಸೇ ಸಖತ್ ಜನ ಇದ್ದಾರೆ, ನೋಡ್ತಾ ಇರ್ಬೋದು ಜನನ. ಈ ಹೋಟೆಲು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ, ಹಾಗೆ ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಸಿಗ್ತದೆ. ಈ ಹೋಟ್ಲಲ್ಲಿ ಬೆಳಗ್ಗೆ ಹೊತ್ತು ಇಡ್ಲಿ ವಡೆ, ಖಾರ ಬಾತ್, ಕೇಸರಿ ಬಾತ್, ಚೌಚಾಬಾತ್, ಶಾವಿಗೆ ಬಾತ್, ಪಲಾವ್, ಪೊಂಗಲ್, ಬಿಸಿಬೇಳೆ ಬಾತ್, ವಾಂಗಿಬಾತ್, ಟೊಮೆಟೊ ಬಾತ್, ರೈಸ್ ಬಾತ್ ಸಿಕ್ಕಿದ್ರೆ, ಸಂಜೆ ಹೊತ್ತು ವಿವಿಧ ರೀತಿಯ ದೋಸೆಗಳು ಹಾಗೆ ಚೈನೀಸ್ ಐಟಮ್ ಕೂಡ ಸಿಗುತ್ತೆ. ನಾವು ಸುಮಾರು ಹೊತ್ತು ಕ್ಯೂನಲ್ಲಿ ನಿಂತು ಇಡ್ಲಿ ಹಾಗೆ ಶಾವಿಗೆ ಬಾತನ್ನು ತಗೊಂಡ್ವಿ. ಇಲ್ಲಿ ಒಂದು ಪ್ಲೇಟ್ ಇಡ್ಲಿಗೆ 30 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ, ಅಂದರೆ 2 ಗುಂಡಿಡ್ಲಿ ಬರ್ತದೆ. ಒಂದು ಶಾವಿಗೆ ಬಾತ್ಗೆ 40 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ. ಈ ಹೋಟಲು ಭಾಳಷ್ಟು ಚಿಕ್ಕದಾದಂಥ ಹೋಟಲು, ಸುಮಾರು 8 ಅಡಿ 10 ಅಡಿ ಇರ್ತಕ್ಕಂಥ ಜಾಗ ಇದು. ನೋಡಿ, ಇದು ಅಡುಗೆ ಮನೆ. ಇಲ್ಲೇ ಬಿಸಿ ಬಿಸಿ ಆದಂತಹ ಇಡ್ಲಿಗಳು ತಯಾರಾಗ್ತದೆ. ಕೆಲವೊಂದು ಐಟಮ್ ಇಲ್ಲೇ ತಯಾರಾದರೆ ಕೆಲವೊಂದು ಬೇರೆ ಕಡೆಯಿಂದ ಮಾಡ್ಕೊಂಡು ಬರ್ತಾರೆ. ಕೆಲವು ಹೋಟಲ್ಲು ಹಾಗೆ ಅಷ್ಟು ದೊಡ್ಡದಿರಬೇಕು, ಇಷ್ಟು ದೊಡ್ಡದಿರಬೇಕು ಅಂತಾರೆ. ಇದು ಹೋಟಲ್ಲು ಸ್ಟೋರ್ಸ್ ಅಂತ ಹೆಸರು ತಕ್ಕನಾಗೆ ಚಿಕ್ಕದಾಗಿದೆ, 8x10 ಇರ್ಬೋದು ಸಾಮಾನ್ಯವಾಗಿ. ಇಲ್ಲಿ ಬಿಸಿ ಬಿಸಿ ಆದಂಥ ಇಡ್ಲಿ ಮಾತ್ರ ಇಲ್ಲಿ ಮಾಡ್ತಾರೆ, ಉಳಿದಿದ್ದ ಐಟಮ್ ಎಲ್ಲ ಬೇರೆ ಕಡೆ ಮಾಡ್ತಾರೆ. ನೋಡಿ, ನಮ್ಮದು ಬಿಸಿ ಬಿಸಿ ಆದಂಥ ಇಡ್ಲಿ ಬಂತು. ಇಲ್ಲಿ ಇಡ್ಲಿಯನ್ನು ತೊಗೊಳ್ಬೇಕು. ಇಡ್ಲಿಯನ್ನು ತೊಗೊಂಡು ಟೋಕನ್ ಕೊಟ್ಟಮೇಲೆ ಇಡ್ಲಿಯನ್ನು ಕೊಡ್ತಾರೆ. ತೊಗೊಂಡಾದಮೇಲೆ ತದನಂತರ ಪಕ್ಕದಲ್ಲೇ ಹೋಗಬೇಕು. ಫಸ್ಟ್ ಇಲ್ಲೇ ಚಟ್ನಿಯನ್ನು ಸರ್ವ್ ಮಾಡ್ತಿದ್ರು, ಈಗ ಪಕ್ಕದಲ್ಲೇ ಒಂದು ಕೌಂಟ್ರ್ ಮಾಡಿದ್ದಾರೆ, ಚಟ್ನಿ ಕೌಂಟ್ರ್ ಅಂತಲೇ. ಇಲ್ಲಿಗೆ ಬಂದು ಚಟ್ನಿ ಹಾಕ್ಸ್ಕೊಳ್ಬೇಕು. ತುಂಬ ತಿಳಿಯಾದಂಥ ನೀರಾದಂಥ ಚಟ್ನಿ ನೋಡ್ತಾ ಇರ್ಬೋದು. ಇಡ್ಲಿ ಬಿಸಿ ಬಿಸಿ ಆದಂಥ ಇಡ್ಲಿ ಹಾಗೆ ಚಟ್ನಿ ಬಂತು. ನೋಡಿ, ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ, ಎಷ್ಟು ಬ್ರೈಟಾಗಿದೆ ಇಡ್ಲಿ ಅಂತ. ಸಖತ್ ಸ್ಮೂತಾಗಿರುತ್ತೆ, ಬಾಯಲ್ಲಿ ಹಾಕ್ರೆ ಹಂಗೆ ಕರ್ಗೋಗುತ್ತೆ, ಅಷ್ಟು ರುಚಿಯಾದಂಥ ಇಡ್ಲಿ. ಜೊತೆಗೆ ಇಲ್ಲಿ ತಿಳಿ ಚಟ್ನಿ ನೋಡೋಕ್ಕೆ ತುಂಬ ತಿಳಿಯಾಗಿದ್ರು, ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಚಟ್ನಿ ಅಂತೂ. ಮೇಲೆ ಸಾಸಿವೆ ಒಗ್ಗರಣೆ ಕೂಡ ಕೊಟ್ಟಿರ್ತಾರೆ, ಅದು ಕೂಡ ಅಷ್ಟೇ ಭಾಳಷ್ಟು ರುಚಿಯಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬು, ಲೈಕ್, ಶೇರ್ ಮಾಡೋ ಮುಖಾಂತರ ನಮಗೆ ಪ್ರೋತ್ಸಾಹವನ್ನು ಕೊಡಿ. ಸರಿ ಸರ್, ಹೇಳಿ ಸರ್. ನನ್ನ ಹೆಸರು ಶಿವಾನಂದ ಅಂತೇಳಿ, ದಾವಣಗೆರೆ ನಾನು. ಮೂಲತಃ ಮಾನಾರ್ ಪಾಲಿಕೆ ಸದಸ್ಯನಾಗಿದ್ದೀನಿ ದಾವಣಗೆರೆಯಲ್ಲಿ. ಬೆಂಗಳೂರಲ್ಲಿ ನಾವು ಯಾವಾಗ ಬಂದ್ರೂ ಬೆಳಗ್ಗೆ ಈ ಶ್ರೀ ರಾಘವೇಂದ್ರ ಹೋಟ್ಲಲ್ಲಿ ಇಡ್ಲಿ ವಡೆ ತಿಂದು ಅಂದರೆ ಮನೆಯಲ್ಲಿ ನಮ್ಮ ತಾಯಿಯವರೆಲ್ಲ ಹೇಗೆ ಮಾಡ್ತಾರೋ ಅದೇ ರೀತಿ ಇರುತ್ತೆ, ಭಾಳ ಅದ್ಭುತ ಇರುತ್ತೆ. ಆಮೇಲೆ ಇಲ್ಲಿ ನೋಡಿದರೆ ಜನನು ಇಲ್ಲೆಲ್ಲ ಸೇರಿರೋದು ನೋಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ದಾವಣಗೆರೆಯಿಂದ ಪ್ರತಿ ವಾರ ಬರ್ತಿದ್ದಾರೆ, ಪ್ರತಿ ವಾರ ಇಡ್ಲಿ ತಿನ್ನಕ್ಕೆ ಇಡ್ಲಿ. ನೆಕ್ಸ್ಟ್ ನಾವಿಲ್ಲಿ ಶಾವಿಗೆ ಬಾತನ್ನು ತಗೊಂಡ್ವಿ. ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿದೆ ಅಂತ, ನೂಲಿನಷ್ಟೇ ಸಣ್ಣದಾಗಿರ್ತಕ್ಕಂಥ ಶಾವಿಗೆ ಬಾತು. ಇದಕ್ಕೆ ಒಗ್ಗರಣೆ ಕೂಡ ಕೊಟ್ಟಿದ್ದಾರೆ, ರುಚಿ ಮಾತ್ರ ಸೂಪರಾಗಿದೆ. ಅದು ಕೊಟ್ಟಿರ್ತಕ್ಕಂಥ ಕಡಲೆಬೇಳೆ, ಕ್ಯಾರೆಟು, ಆ ಥರ ತರಕಾರಿಗಳೆಲ್ಲ ಹಾಕಿರೋದ್ರಿಂದ ಒಂಥರ ಕ್ರಂಚಿಯಾಗಿ ಸಿಗ್ತದೆ ಮಧ್ಯದಲ್ಲಿ, ರುಚಿ ಮಾತ್ರ ಸೂಪರಾಗಿದೆ. ಎರಡು ಡೈಲಿ ಮಂಗಳವಾರ ರಜಾ, ಮಂಗಳವಾರ ರಜಾ,
ಸಂಜೆ ಸಂಜೆ 4 ರಿಂದ 9 ಅದು ಇಡ್ಲಿ ವಡೆ ಸೇಮ್ ಶಾವಿಗೆ ಭಾತು ಚೈನೀಸ್ ಐಟಮ್ ಎಲ್ಲ ಇದೆ ದೋಸೆ ಎಲ್ಲ ಬೆಳಗ್ಗೆ ಸಂಜೆ 2 ಇಲ್ಲಿ ಮತ್ತೊಂದು ವಿಶೇಷ ಏನಂದರೆ ಶುಂಠಿ ಕಷಾಯ ಸಿಗುತ್ತೆ, ನೋಡ್ತಾ ಇರ್ಬೋದು ಈ ಕಲರ್ ಇರ್ತದೆ. ಹಾಲಿನೊಂದಿಗೆ ಶುಂಠಿಯ ಪೌಡ್ರು ಹಾಗೆ ಬೆಲ್ಲವನ್ನು ಕೂಡ ಹಾಕಿಕೊಡ್ತಾರೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಆ ಶುಂಠಿಯ ಫ್ಲೇವರು, ಆ ಖಾರ, ಹಾಗೆ ಬೆಲ್ಲದ ಸ್ವೀಟು ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನನಗಂತೂ ಭಾಳಷ್ಟು ಇಷ್ಟ ಆಗುತ್ತೆ. ಒಳ್ಳೆ ರುಚಿ ಇದು, ಭಾಳಷ್ಟು ವಿರಳವಾಗಿ ಸಿಗ್ತಕ್ಕಂಥದ್ದು ಈ ಶುಂಠಿ ಕಷಾಯ. ನಾನು ಇಲ್ಲಿಗೆ ಬಂದಾಗ ಮಿಸ್ ಮಾಡ್ದಲ್ಲ ಅಂತೂ ಕುಡಿತೀನಿ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಅದಾದ ನಂತರ ಕಾಫಿಯನ್ನು ಕೂಡ ತಗೊಂಡ್ವಿ ಸ್ವಲ್ಪ ಹೊತ್ತು ಬಿಟ್ಟು. ಕಾಫಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು, ಫಿಲ್ಟರ್ ಕಾಫಿ ಸೂಪರಾಗಿತ್ತು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ